ಸಾಯಿ ಟಿವಿಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದಾದಲ್ಲಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದೇ ರೀತಿ 4x100 meters ರಿಲೇ ಬಾಲಕರ ವಿಭಾಗ ವಿಮಲ ಹದಿಯ ಟಿ ಗೊಲ್ಲಹಳ್ಳಿ ಅವರು ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ವಿಮಲ ಹದಿಯ ಇರಬೇಕು ವೇದಿಕೆಗೆ. ಅದೇ ರೀತಿ ಕಬಡ್ಡಿ ಬಾಲಕರ ವಿಭಾಗದಲ್ಲಿ ಕಬಡ್ಡಿಯಲ್ಲಿ ದತ್ಸಾಯಿ ಅವರು ವಿದ್ಯಾ ಸಂಸ್ಥೆ ಬೆಂಬಲದ ಬರಬೇಕು ವೇದಿಕೆಗೆ. जोराज जपाले मकल कड़ी शाल स्वीकुरापुर मुख्यस्थ नागराज मोमेंटो स्वीकर्तर एचपीएस दटकारी शाल मुख्य शिक्षक आत्मीय दैहिक आत्मीय शिक्षक अदिंत मुख्यवाद क्रीडा नड़ी ऐन कूती मकड़ प्रयोजन पड़े प्रयोजन इन सली पड़को बेड़ मत सली पड़कोती अंतक मुख्य निम्ब मकल पुटाणी मकल भारी इंपारटेंट या इवग प्रयोजन तक आल तक मुख्य अल इवू क आ शाले शाले इवग आ शाले शाले इला शिक्षक दैहिक शिक्षक यहा रीति निम्हेकोतर या तालूक मटदे और मार्गदर्शन बाबू दैहिक शिक्षक मार्गदर्शन बे कारण ऐन अली इन निर बेरे बेरे हूबली ऐदिवर तालूक मट के बरतर आ तालूक मटदली इन कूड़ा अनेक रीतिया ಆಟದ ಆಟೋಟಗಳ ಪಟ್ಟುಗಳನ್ನು ಅವರು ಹೇಳಿಕೊಡಬೇಕಾಗುತ್ತೆ. ಆ ಒಂದು ಇದರಿಂದ ಎಲ್ಲವನ್ನೂ ಕೂಡ ನೀವು ಇವತ್ತು ಏನು ನೆನ್ನೆಯಿಂದ ಇವತ್ತಿನವರೆಗೂ ನಿಮ್ಮ ದೈಹಿಕ ಶಿಕ್ಷಕರತ್ರ ಏನೇನು ಕಲ್ತಿದ್ದೀರಿ ಯಾವ ರೀತಿ ಏನು ಮಾಡಬೇಕು ಅಂತ ಹೇಳಿ ಅವರು ಹೇಳಿಕೊಟ್ಟಿರ್ತಾರೆ. ಅದರ ಒಂದು ಇದಕ್ಕೆ ನೀವೆಲ್ಲರೂ ಕೂಡ ಕಾರಣೀಭೂತರಾಗಬೇಕಾಗುತ್ತದೆ. ಕಾರಣ ಏನು ಅಂತ ಹೇಳಿದ್ರೆ ನಾವು ಇಲ್ಲಿದ್ದಾಗ ನಮ್ಮ ಒಂದು ಪೈಪೋಟಿ ಆ ಶಾಲೆ ಈ ಶಾಲೆ ಅಂತ ಇರ್ತದೆ. ಈಗ ಅದಲ್ಲ, ಬೇತ್ಮಂಗಲ ಹೋಗ್ಲಿ ವರ್ಸಸ್ ಬಂದ್ಬಿಡುತ್ತದೆ ಅಲ್ಲಿ ತಾಲೂಕ್ ಮಟ್ಟಕ್ಕೆ ಹೋದಾಗ. ಆ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಬೇತ್ಮಾಲ ಹೋಬಳಿಗೆ ಎಲ್ಲರೂ ಸೇರಿ ಹೆಸರನ್ನು ತಂದುಕೊಡ್ಬೇಕು. ತಂದುಕೊಡ್ತೀರಾ ಎಲ್ಲರೂ? ಯಾಕಂದ್ರೆ ಜಿಲ್ಲಾ ಮಟ್ಟಕ್ಕೆ ಹೋಗ್ಬೇಕಾದ್ರೆ ನೀವು ಇಲ್ಲಿ ತಾಲೂಕ್ ಮಟ್ಟದಲ್ಲಿ ಗೆದ್ರೆ ಜಿಲ್ಲಾ ಮಟ್ಟಕ್ಕೆ ಹೋಗ್ತೀರಾ. ಆ ಒಂದು ಇದಕ್ಕೋಸ್ಕರ ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದು ಆ ಒಂದು ಕೆಲಸಗಾರಗಳನ್ನ ಮಾಡಬೇಕು. ಯಾರೇ ಆಗಲಿ ಅಧಿಕಾರ ಬಂದಾಗ ತಮ್ಮ ಅಧಿಕಾರಾವಧಿಯಲ್ಲಿ ತನು ಮನ ಧನವನ್ನ ದಾನ ಮಾಡಬೇಕಾಗುತ್ತೆ. ಏನು ಇವಾಗ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅವರ ಒಂದು ಕೈ ಮೀರಿ ಕೂಡನು 2 ದಿನಗಳ ಊಟದ ವ್ಯವಸ್ಥೆಯನ್ನು ಮಾಡಿರತಕ್ಕಂತ ಮಮತಾರವರಿಗೂ ಮತ್ತು ಎಲ್ಲಾ ಪ್ರಜೆಗಳಿಗೆ ಕೊಟ್ಟಿರತಕ್ಕಂತ ಸುರೇಶ್ರವರಿಗೂ ಮತ್ತು ಇನ್ನಿತರ ಏನು ಸಹಕಾರವನ್ನು ನೀಡಿರತಕ್ಕಂತ ಅಧ್ಯಕ್ಷರಿಗೂ ಕೂಡನು ನಾನು ವೈಯಕ್ತಿಕವಾಗಿ ಈ ಒಂದು ಭಾಗದ ಹಿರಿಯನಾಗಿ ಯಾಕೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ अधिकार अंतस्तु यावत्तु शाश्वतवागिरोदिल्ल एष्टु दिवस अदु नमगे शाश्वत इरुत्ते अन्नो ओंदु भागदल्लि नावु आ दिनगळल्लि एनन्नु माडिदीवि एनु माडबेकु एनु माडबारदु अन्नोदन्नु कूड
ಇದುಮಾಡಬೇಕಾಗುತ್ತದೆ ಅವಂದ್ರಿಂದ ಈ ತರ ಆಟಗಳೇ ಇರಬಹುದು ದೇವಸ್ಥಾನದ ಕೈಂಕರ್ಯಗಳು ಇರಬಹುದು ಯಾವುದೇ ಒಂದು ಸಾಮಾಜಿಕ ಕೈಂಕರ್ಯಗಳಲ್ಲಿ ಭಗವಂತ ನಮಗೆ ಅವಕಾಶವನ್ನು ಕೊಟ್ಟಾಗ ತೊಡಗಿಸಿಕೊಂಡು ಅದನ್ನು ಇನ್ನೂ ಒಂದು ಹೆಚ್ಚಿನ ಒಂದು ರೀತಿಯಲ್ಲಿ ಮಾಡ್ಕೊಂಡು ಹೋಗಬೇಕು ಅಂತೇಳಿ ಬೇಕಾಗಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ನಾನು ನನ್ನ ಒಂದು ಕಿವಿಮಾತನ್ನು ದಯವಿಟ್ಟು ಹೇಳ್ತೇನೆ. ಈ ವೇದಿಕೆಯನ್ನು ಅಲಂಕರಿಸಿರುವಂತಹ ನಮ್ಮ ಹಿರಿಯರಾದ ಆಮೋ ಲಕ್ಷ್ಮಣನ್ ನಾರಾಯಣ್ ಸರ್ ಅವರೇ ಹಾಗೂ ಎಲ್ಲ ನನ್ನ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳೇ ಹಾಗೂ ಮುಖ್ಯ ಉಪಾಧ್ಯಾಯರೇ ಹಾಗೂ ಶಿಕ್ಷಕರೇ ಹಾಗೂ ಮಾಧ್ಯಮ ಮಿತ್ರರೇ ಹಾಗೂ ಇವತ್ತು ತುಂಬ ಬೆಳಗ್ಗೆಯಿಂದ ಕಷ್ಟಪಟ್ಟು ಕ್ರೀಡೆಯಲ್ಲಿ ಭಾಗವಹಿಸುತ್ತಿರುವಂತಹ ನಮ್ಮ ಎಲ್ಲ ನನ್ನ ಪುಟಾಣಿ ಮಕ್ಕಳೇ ನಿಮ್ಮೆಲ್ಲರಿಗೂ ಈ ಸಂಜೆಯ ವಂದನೆಗಳು ಎಲ್ರಿಗೂ ನಮಸ್ಕಾರಗಳು. ಇವತ್ತು ಪುಟಾಣಿಗಳು ಬೆಳಗ್ಗೆಯಿಂದ ನಾ ಕಬಡ್ಡಿ ಪಂದ್ಯದಿಂದ ನಾ ಇಲ್ಲೇ ಇದ್ದೀನಿ. 12 ಗಂಟೆಯಿಂದ ಇಲ್ಲೇ ನಿಮ್ಮ ಕ್ರೀಡೆಗಳನ್ನು ನೋಡ್ತಾ ಇದ್ದೀನಿ. ಒಬ್ಬರು ಇದರಲ್ಲಿ ಗೆದ್ದಿದ್ದರೆ ಖುಷಿಯಿಂದ ಇರ್ತೀರಾ, ಸೋತಿದ್ದರೆ ಸ್ವಲ್ಪ ಬೇಜಾರಿಂದ ಇರ್ತೀರಾ. ಯಾವುದೇ ಕಾರಣಕ್ಕೂ ಬೇಜಾರು ಪಡ್ಕೋಬೇಡ್ರಿ. ಇವತ್ತು ಸೋಲೆ ನಾಳಿನ ಗೆಲುವಿಗೆ ದಾರಿ, ಕರೆಕ್ಟ್ ಅಲ್ವಾ ಮಕ್ಕಳೇ? ಇವತ್ತು ಸೋಲು ನಾಳಿನ ಗೆಲುವಿಗೆ ಒಂದು ಹೆಜ್ಜೆ ನಾವು ಮುಂದೆ ಹಾಕಿದ್ದೀವಿ ಅಂತ ಹೇಳ್ಬಿಟ್ಟು ತಿಳ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಯಾರೂ ನಂದ್ಕೋಬಾರ್ದು. ಇವತ್ತು ಪ್ರಶಸ್ತಿಗಳು ಕೊಡೋ ಅವಕಾಶ ನನಗೆ ಸಿಕ್ಕಿದೆ. ನೀವು ಗೆದ್ದಿರೋರು ಸುಮಾರು ಜನ ನನ್ನ ಹತ್ರ ಶೇಕ್ ಹ್ಯಾಂಡ್ ಮಾಡ್ಕೊಂಡಿದ್ರೆ, ಬೆಳಗ್ಗೆ ಗೆದ್ದಿರೋರು ಸೋತಿರೋರು ಎಲ್ಲರೂ ಶೇಕ್ ಹ್ಯಾಂಡ್ ಮಾಡ್ಕೊಂಡಿದ್ದೀರಾ. ಎಲ್ರಿಗೂ ಒಳ್ಳೇದಾಗಲಿ. ನೀವೆಲ್ಲರೂ ನೆಕ್ಸ್ಟು, ಈಗ ನಮ್ಮ ಸಾರ್ ಹೇಳಿದಾಗೆ ನೆಕ್ಸ್ಟು ಇವತ್ತು ಏನು ನಮ್ಮ ಹೋಬಳಿ ಮಟ್ಟದಲ್ಲಿ ನೀವು ಗೆದ್ದು ಮುಂದೆ ನಿಂತಿದ್ದೀರಾ. ನೀವೆಲ್ಲರೂ ವಿನ್ನರ್ಸ್ ಇರಬಹುದು, ರನ್ನರ್ಸ್ ಇರಬಹುದು, ಪ್ರತಿಯೊಬ್ಬರಿಗೂ ಒಂದು ಅವಕಾಶ ಅನ್ನೋದು ಇರುತ್ತೆ. ಮುಂದಿನ ದಿನಗಳಲ್ಲಿ ತಾಲೂಕು ಮಟ್ಟದಲ್ಲಿ ನೀವು ನಮ್ಮ ಪ್ರತಿಭೆಯನ್ನು ನಿಮ್ಮ ಪ್ರತಿಭೆಯನ್ನು ತೋರಿಸಿ ನಮ್ಮ ಒಂದು ರೆಸ್ಪೆಕ್ಟ್ ಅನ್ನು ಉಳಿಸ್ಕೊಡ್ಬಿಡ್ತೀರಾ ಅಂತೇಳ್ಬಿಟ್ಟು ನಾನು ಅಂದ್ಕೊಂತೀನಿ, ಭಾವಿಸ್ತೀನಿ. ಕರೆಕ್ಟ್ ಅಲ್ವಾ? ತಗೊಂಬರ್ತೀರಲ್ಲ ತಾಲೂಕು ಮಟ್ಟದಲ್ಲಿ ಜೈ ಗಳಿಸ್ಬೇಕು. ಇವತ್ತು ಯಾರು ಸೋತಿದ್ದೀನಿ ಅಂತೇಳ್ಬಿಟ್ಟು ನೀವು ಕೂತು ನೊಂದ್ಕೊಂಡಿದ್ದೀರೋ ಅಂಥವ್ರು ಸಹ ಇನ್ನು ನೆಕ್ಸ್ಟ್ ಬರೋ ದಿನಗಳಲ್ಲಿ ಹೋಬಳಿ ಮಟ್ಟದಲ್ಲಿ ತಾವು ಗೆದ್ದು ಒಳ್ಳೆ ಪ್ರೈಸಸ್ ಅನ್ನು ಪಡೆದು ತಾಲೂಕು ಮಟ್ಟ, ಜಿಲ್ಲೆ ಮಟ್ಟ, ಸ್ಟೇಟ್ ಅಂದರೆ ನಮ್ಮ ರಾಜ್ಯ ಮಟ್ಟದಲ್ಲೂ ನೀವು ಪ್ರಶಸ್ತಿಗಳನ್ನು ಗೆದ್ದು ಆಮೇಲೆ ನಾವು ಏನು ರಾಷ್ಟ್ರ ಮಟ್ಟದಲ್ಲಿ ಒಳ್ಳೆ ವಿನ್ನರ್ಸ್ ಆಗಬೇಕಾಗಿ ವಿನ್ನರ್ಸ್ ಆಗ್ತೀರಾ ಅಂತ ಹೇಳ್ಬಿಟ್ಟು ನಿಮ್ಮೆಲ್ರಿಗೂ ನಾನು ಆಶೀರ್ವಾದ ಮಾಡ್ತಾ ಇದ್ದೀನಿ. ತಾವೆಲ್ಲರೂ ಇವತ್ತು ಪ್ರೈಸ್ ಪಡ್ಕೊಂಡವರು ಅದೇ ಮೈಂಡಲ್ಲಿ ಇಟ್ಕೊಂಡು ಒಳ್ಳೆ ಕ್ರೀಡೆಯಲ್ಲಿ ಮುಂದೆ ಬಂದು ಒಳ್ಳೆ ವಿದ್ಯಾಭ್ಯಾಸವನ್ನು ಪಡೆದು ನಮ್ಮ ದೇಶದ ಗೌರವವನ್ನು ಮತ್ತು ನಾವು ಹುಟ್ಟಿದ ಊರಿಗೆ ನೀವು ಗೌರವ ತಂದುಕೊಳ್ಬೇಕಾಗತ್ತೆ. ನಿಮ್ಮ ತಂದೆ ತಾಯಿಗಳಿಗಾಗಿರ್ಬಹುದು, ನಿಮ್ಮ ಶಿಕ್ಷಕರಿಗಾಗಿರ್ಬಹುದು, ಇಂಥವ್ರಿಗೆಲ್ಲ ನೀವು ಗೌರವ ತಂದುಕೊಡ್ತಿರಲ್ಲ. ಅದು ನಿಮ್ಗೆ ಬೇಕಾಗಿರೋದು ಒಂದು ಛಲ ಇರಬೇಕು. ಛಲ ಇದ್ರೆ ಏನು ಬೇಕಾದರೂ ಸಾಧನೆ ಮಾಡಬಹುದು. ಕರೆಕ್ಟ್ ಅಲ್ವಾ? ಇವತ್ತು ನಮ್ಮ ಬೇತ್ಮಂಗಲದಲ್ಲಿ ನೀವು ಒಳ್ಳೆ ಕ್ರೀಡೆಯಲ್ಲಿ ಭಾಗವಹಿಸಿದ್ದೀರಾ. ಎಲ್ಲರೂ ವಿನ್ನರ್ಸೆ. ಇಲ್ಲಿ ಏನು ಯಾರು ಕೂತಿದ್ದೀರಾ, ಯಾರು ಇದರಲ್ಲಿ ಸೋತಿಲ್ಲ, ಎಲ್ಲರೂ ವಿನ್ನರ್ಸು. ನನ್ನ ಲೆಕ್ಕದಲ್ಲಿ ನೀವೆಲ್ಲರೂ ವಿನ್ನರ್ಸೆ. ಕರೆಕ್ಟ್ ಅಲ್ವಾ? ಎಲ್ಲರೂ ವಿನ್ನರ್ಸೆ. ಖುಷಿಯಿಂದ ಹೋಗ್ಬೇಕಾಗತ್ತೆ, ಖುಷಿಯಿಂದ ಹೋಗ್ಬೇಕಾಗತ್ತೆ. ಯಾರು ನುಗ್ಗೋಬಾರ್ದು. ಓಕೆನಾ? ಖುಷಿ ಅಲ್ವಾ? ವೆರಿ ಗುಡ್ ಮಕ್ಕಳೇ.